ಕರಣ್ ಜೋಹರ್ ನಿರ್ಮಾಣ ಹಾಗೂ ನಿರ್ದೇಶನದ ಮೂಲಕ ಗುರುತಿಸಿಕೊಂಡಿದ್ದಾರೆ ಹಲವು ವರ್ಷಗಳಿಂದ ಬಾಲಿವುಡ್ನಲ್ಲಿ ಸಕ್ರಿಯರಾಗಿರುವ ಕರಣ್ ಜೋಹರ್ ತಮ್ಮದೇ ಚಾರ್ಮ್ ಅನ್ನ ಸೃಷ್ಟಿಸಿಕೊಂಡಿದ್ದಾರೆ ಅತ್ಯಂತ ಪ್ರಭಾವಿ ವ್ಯಕ್ತಿ ಕೂಡ ಹೌದು ಅದ್ದೂರಿ ಸಿನಿಮಾಗಳ ಮೂಲಕ ಹೆಸರು ಮಾಡಿರುವ ಅವರು ಮೇ ಇಪ್ಪತ್ತೈದರಂದು ತನ್ನ ಬರ್ತ್ ಡೇಯನ್ನು ಆಚರಿಸಿಕೊಳ್ತಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ಬರ್ತ್ಡೇ ಅದ್ದೂರಿಯಾಗಿ ನಡೆಯಲಿದೆ ಈ ಪಾರ್ಟಿಗೆ ಯಶ್ ಅವರು ಸೇರಿ ದಕ್ಷಿಣ ಭಾರತದ ಅನೇಕ ಸೆಲೆಬ್ರಿಟಿಗಳು ಬರುವ ಸಾಧ್ಯತೆ ಇದೆ ಕರಣ್ ಜೋಹರ್ ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಿಸಿಕೊಳ್ಳುವುದು ಎಲ್ಲರಿಗೂ ಕೂಡ ಗೊತ್ತಿದೆ ತಮ್ಮ ಸರ್ಕಲ್ನಲ್ಲಿರುವ ಅನೇಕ ಸೆಲೆಬ್ರಿಟಿಗಳಿಗೆ ಅವರು ಆಹ್ವಾನ ನೀಡುತ್ತಾರೆ ಈ ಪಾರ್ಟಿಯಲ್ಲಿ ಎಲ್ಲರೂ ಕುಡಿದು ತಿಂದು ಕುಣಿದು ಕುಪ್ಪಳಿಸುತ್ತಾರೆ ಈ ಬಾರಿ ಅವರ ಬರ್ತ್ ಡೇ ವಿಶೇಷವಾಗಿ ಇರಲಿದೆ ಅದಕ್ಕೆ ಕಾರಣ ದಕ್ಷಿಣದವರಿಗೆ ಆಹ್ವಾನ ನೀಡಿರುವುದು ಇದೇ ಮೊದಲ ಬಾರಿಗೆ ಕರಣ್ ಜೋಹರ್ ದಕ್ಷಿಣದ ನಟರಿಗೆ ಆಹ್ವಾನ ನೀಡಿದ್ದಾರೆ ಅದರಲ್ಲೂ ಯಶ್ ಅವರು ಖಂಡಿತವಾಗ್ಲೂ ಈ ಪಾರ್ಟಿಯಲ್ಲಿ ಭಾಗವಹಿಸಲೇಬೇಕು ಅಂತ ಆಹ್ವಾನ ನೀಡಿದ್ದಾರಂತೆ ಕರಣ್ ಜೋಹರ್ ಅವರು ಬಾಲಿವುಡ್ ಕಡೆ ಹೆಚ್ಚು ಗಮನ ಹರಿಸಿದ್ದಾರೆ ಹಲವು ಬಾಲಿವುಡ್ ಸೆಲೆಬ್ರಿಟಿಗಳ ಮಕ್ಕಳನ್ನ ಅವರು ಪರಿಚಯಿಸಿದ್ದಾರೆ ಆದರೆ ಈಗ ಅವರಿಗೆ ದಕ್ಷಿಣದ ಜೊತೆ ಒಳ್ಳೆಯ ನಂಟು ಬೆಳೆದಿದೆ ವಿಜಯ್ ದೇವರಕೊಂಡ ಯಶ್ ಸೇರಿದಂತೆ ಜೂನಿಯರ್ ಎನ್ಟಿಆರ್ ರಾಮ್ ಚರಣ್ ಸೇರಿದಂತೆ ಹಲವರನ್ನ ಕರಣ್ ಜೋಹರ್ ಇನ್ವೈಟ್ ಮಾಡಿದ್ದಾರೆ ಎನ್ನುವಂತಹ ಸುದ್ದಿ ಗೊತ್ತಾಗ್ತಾ ಇದೆ ಇನ್ನು ಈ ವರ್ಷ ಕರಣ್ ಜೋಹರ್ ಐವತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಈ ಬರ್ತ್ಡೇಗೆ ಯಶ್ ವಿಜಯ್ ದೇವರಕೊಂಡ ನಿರ್ದೇಶಕ ಪ್ರಶಾಂತ್ ನೀಲ್ ನಿರ್ಮಾಪಕ ವಿಜಯ್ ಕಿರುಗುಂದೂರು ಮೊದಲಾದವರಿಗೆ ಆಹ್ವಾನವನ್ನ ನೀಡಿದ್ದಾರೆ ನಾಳೆ ಪಾರ್ಟಿಯ ಫೋಟೋಗಳು ಹೊರಬಿದ್ದ ಮೇಲಷ್ಟೇ ಯಾರ್ಯಾರು ಪಾರ್ಟಿಗೆ ಬಂದಿದ್ದಾರೆ ಎಂಬಂತ ವಿಚಾರ ತಿಳಿಯಲಿದೆ ಕರಣ್ ಬರ್ತ್ಡೇ ಪ್ರಯುಕ್ತ ಸೆಲೆಬ್ರಿಟಿಗಳಿಂದ ಹಾಗೂ ಅಭಿಮಾನಿಗಳಿಂದ ಶುಭಾಶಯಗಳು ಕೂಡ ಹರಿದು ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಶುಭಾಶಯವನ್ನು ತಿಳಿಸಲಾಗುತ್ತಿದೆ